ಕೊನೆಯ ಪದ್ಯ ಬಹಳ ಚೆನ್ನಾಗಿರುವಂಥದ್ದು. ಕಮಲ ಕಮಲ ಕುಮುದಾಶ್ರಯ ಮಸ್ತನೆ ಶಂಭುಲಿಂಗ, ಕುಮುದ ಕಮಲ ತರುಗಾನ್ ತರುಣಾನ್ವಿತ ಹಸ್ತನೆ ಶಂಭುಲಿಂಗ ಅನ್ನುವಂಥ ಪದ್ಯ ಹಾಡನ್ನು ಕೇಳೋಣ. ಕಮಲ ಕಮಲ ಕುಮುದಾಶ್ರಯ ಮಸ್ತನೆ ಶಂಭುಲಿಂಗ, ಕುಮುದ ಕಮಲ ತರುಣಾನ್ವಿತ ಹಸ್ತನೆ ಶಂಭುಲಿಂಗ, 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 ಶಂಭುಲಿಂಗ. ಕಮಲ ಕಮಲ ಕುಮುದಾಶ್ರಯ ಮಸ್ತನೆ ಶಂಭುಲಿಂಗ, 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 ಶಂಭುಲಿಂಗ. ಕಮಲ ಕಮಲ ಕುಮುದಾಶ್ರಯ ಮಸ್ತನೆ ಶಂಭುಲಿಂಗ, ಶಂಭುಲಿಂಗ, ಶಂಭುಲಿಂಗ. ಕುಮುದ ಕಮಲ ತರುಣಾನ್ವಿತ ಹಸ್ತನೆ. ಶಂಭುಲಿಂಗ, ಶಂಭುಲಿಂಗ, ಕಮಲ ಕಮಲ ಕುಮುದಾಶ್ರಯ ಮಸ್ತನೆ ಶಂಭುಲಿಂಗ, ಶಂಭುಲಿಂಗ. ಹರಿಹರಿಗನ ಹರಸಕನೊಡು ಸುಟ್ಟನೆ, ಹರಿಹರಿಗನ ಹರಿಸಕನೊಡು ಸುಟ್ಟನೆ ಶಂಭುಲಿಂಗ, ಶಂಭುಲಿಂಗ. ಹರಿಹರಿಗನ ಹರಿಸಕನೊಡು ಸುಟ್ಟನೆ ಶಂಭುಲಿಂಗ, ಶಂಭುಲಿಂಗ. ಹರಿಯ ರೂಪಿನ ಹರಿಯನು ಕೊಂದ ದಿಟ್ಟನೆ ಶಂಭುಲಿಂಗ, ಶಂಭುಲಿಂಗ. ಹರಿಹರಿಗನ ಹರಿಸಕನೊಳು ಸುಟ್ಟನೆ ಶಂಭುಲಿಂಗ, ಶಂಭುಲಿಂಗ. ಹರಿಯ ರೂಪಿನ ಹರಿಯನು ಕೊಂದ ದಿಟ್ಟನೆ ಶಂಭುಲಿಂಗ, ಶಂಭುಲಿಂಗ. ಹರಿಯದೆಯನ್ನು ಹರಿಶೂಲದೊಳಿಟ್ಟನೆ ಶಂಭುಲಿಂಗ, ಶಂಭುಲಿಂಗ. ಹರಿನ ತಪದ ಹರಿ ರಿಪು ಹರಿದುಟ್ಟನೆ ಶಂಭುಲಿಂಗ, ಶಂಭುಲಿಂಗ. ಹರಿಯದೆಯನ್ನು ಹರಿಶೂಲದೊಳಿಟ್ಟನೆ ಶಂಭುಲಿಂಗ, ಹರಿನ ತಪದ ಹರಿ ರಿಪು ಹರಿದುಟ್ಟನೆ ಶಂಭುಲಿಂಗ, ಶಂಭುಲಿಂಗ. ಸೋಮವಾಮಾಂಗನೆ ಸೋಮಸುತೇಜನೆ ಶಂಭುಲಿಂಗ, ಶಂಭುಲಿಂಗ. ಸೋಮವಾಮಾಂಗನೆ ಸೋಮಸುತೇಜನೆ ಶಂಭುಲಿಂಗ, ಸೋಮಸಕನೆ ಸೋಮಜನ ಸುರಭೂಜನೆ ಶಂಭುಲಿಂಗ, ಸೋಮಸಕನೆ ಸೋಮಜನ ಸುರಭೂಜನೆ ಶಂಭುಲಿಂಗ, ಶಂಭುಲಿಂಗ. ಸೋಮನಾಮನೆ ವಿಶ್ವ ಸೋಮ ಸ್ವಭಾಜನೆ ಶಂಭುಲಿಂಗ, ಶಂಭುಲಿಂಗ. ಸೋಮ ಕಲಾತೀತ ಸೋಮ ಪ್ರಯೋಜನೆ ಶಂಭುಲಿಂಗ, ಶಂಭುಲಿಂಗ. ಕಮಲ ಕಮಲ ಕುಮುದಾಶ್ರಯ ಮಸ್ತನೆ ಶಂಭುಲಿಂಗ.
ಸುರಭಿಯ ಸುರಭಿ ಮಾಲಾರ್ಪಿತ ಸೂತ್ರನೇ ಶಂಭುಲಿಂಗ ಸುರಭಿಯ ಸುರಭಿ ಭವಾಬ್ಧಿಗೆ ಪೈತ್ರನೇ ಶಂಭುಲಿಂಗ ಸುರಭಿಯ ಸುರಭಿ ಮಾಲಾರ್ಪಿತ ಸೂತ್ರನೇ ಶಂಭುಲಿಂಗ ಸುರಭಿಯ ಸುರಭಿ ಭವಾಬ್ಧಿಗೆ ಪೈತ್ರನೇ ಶಂಭುಲಿಂಗ ಸುರಭಿಯ ರಸನ ಸುರಭಿ ನುತಿ ಪಾತ್ರನೇ ಶಂಭುಲಿಂಗ ಶಂಭುಲಿಂಗ ಸುರಭಿಗೆ ಸುರಭಿದನ ವನಸು ಚೈತ್ರನೇ ಶಂಭುಲಿಂಗ ಸುರಭಿಗೆ ಸುರಭಿದನ ವನಸು ಚೈತ್ರನೇ ಶಂಭುಲಿಂಗ ಕಮಲ ಕಮಲ ಕುಮುದಾಶ್ರಯಮಸ್ತನೇ ಶಂಭುಲಿಂಗ ಶಂಭುಲಿಂಗ ಕುಮುದ ಕಮಲ ಕರುಣಾನ್ವಿತ ಹಸ್ತನೇ ಶಂಭುಲಿಂಗ ಶಂಭುಲಿಂಗ ಕಮಲ ಕಮಲ ಕುಮುದಾಶ್ರಯಮಸ್ತನೇ ಶಂಭುಲಿಂಗ 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 ಇದೊಂದು ವಿಶೇಷ ಚಮತ್ಕಾರಿಕವಾದಂಥ ಪದ. ಒಂದೇ ಪದಕ್ಕೆ ಎಷ್ಟೊಂದು ಅರ್ಥಗಳಿರೋಕ್ಕೆ ಸಾಧ್ಯ ಇದೆ ಅಂತ ತೋರಿಸುವಂಥದ್ದು. ಆ ಪಲ್ಲ ಗಮನಿಸಿ, ಕಮಲ ಕಮಲ ಕುಮುದಾಶ್ರಯ ಮಸ್ತನೆ ಶಂಭುಲಿಂಗ, ಕುಮುದ ಕಮಲ ತರುಣಾನ್ವಿತ ಹಸ್ತನೆ ಶಂಭುಲಿಂಗ. ಕಮಲ ಕಮಲ ಅಂತ ಎರಡು ಸಲ ಬರ್ತದೆ. ಮೊದಲೇದು ಕಮಲ ಕಮಲ ಕುಮುದಾಶ್ರಯ ಮಸ್ತನೆ, ಇದೊಂದೇ ಸಾಲಿನ ಅರ್ಥ ನೋಡಿ. ಕಮಲ ಅಂದರೆ ಗೊತ್ತು ನಮಗೆ, ಕಮಲದ ಹೂವು. ಇನ್ನೊಂದು ಕಮಲ ಅಂದರೆ ಶತ್ರು ಅಂತ ಅರ್ಥ. ಮೊದಲನೇ ಕಮಲ ಕಮಲ ಆಯಿತು, ಎರಡನೇ ಕಮಲ ಅಂದರೆ ಶತ್ರು. ಕಮಲಕ್ಕೆ ಕಮಲಕ್ಕೆ ಶತ್ರುವಾದಂತಹದ್ದು ಇನ್ನೊಂದು ಕಮುದ ಕನ್ನೈದೆಲೆ ಇದೆಯಲ್ಲ, ಅದಕ್ಕೆ ಪ್ರಿಯನಾದಂಥವನು ಚಂದ್ರ. ಕನ್ನೈದೆಲೆಗೆ ತುಂಬ ಪ್ರಿಯನಾದಂಥವನು ಚಂದ್ರ, ಅಥವಾ ಚಂದ್ರನಿಗೆ ಪ್ರಿಯನಾದದ್ದು ಕನ್ನೈದೆಲೆ. ಆದ್ದರಿಂದ ಕಮಲಕ್ಕೆ ಶತ್ರುವಾದಂತಹ ಕುಮುದ ಇದೆಯಲ್ಲ, ಆ ಕುಮುದಕ್ಕೆ ಪ್ರಿಯನಾದಂಥ ಚಂದ್ರನನ್ನು ತಲೆಯಲ್ಲಿ ಇಟ್ಕೊಂಡವನು, ಮಸ್ತನೆ ಮಸ್ತಕದಲ್ಲಿ ಇಟ್ಟುಕೊಂಡಂಥವನು ಶಂಭುಲಿಂಗ. ಎರಡನೇದು ಕುಮುದ ಕಮಲ ತರುಣಾನ್ವಿತ ಹಸ್ತನೆ ಅಂತ. ಕುಮುದ ಕಮಲ ಅಂತ ಹೇಳ್ತೀವಿ, ಕುಮುದ ಕಮಲ ಬಿಡಿಸಿ ಓದ್ಬೇಕು ಅದನ್ನು. ಕೂ ಮುದ ಕಮಲ, ಕೂ ಅಂದರೆ ಭೂಮಿ, ಭೂಮಿಗೆ ಮುದಕಮಲನಾಗಿದ್ದಂಥವನು, ಲೀಲಾಕಮಲನಾಗಿದ್ದಂಥವನು, ಭೂಮಿಗೆ ಲೀಲಾಕಮಲನಾಗಿದ್ದಂಥವನು ಇದ್ದಾನಲ್ಲ, ಪ್ರಾಯನಾದಂಥ ಚಂದ್ರ ಇದ್ದಾನಲ್ಲ, ಅವಲಲ್ಲಿರುವಂಥ ಹರಿಣವನ್ನು ತರುಣಾನ್ವಿತ ಹಸ್ತನೆ, ಆ ಚಿತ್ತ ಚಂದ್ರನಲ್ಲಿರುವಂಥ ಒಂದು ಜಿಂಕೆ ಇದೆಯಲ್ಲ, ಆ ಜಿಂಕೆಯನ್ನು ಕೈಯಲ್ಲಿ ಹಿಡ್ಕೊಂಡಂಥವನು ಶಂಭುಲಿಂಗ. ಚಂದ್ರನನ್ನು ತಲೆಯಲ್ಲಿ ಇಟ್ಕೊಂಡವನು ಶಂಭುಲಿಂಗ, ಮತ್ತು ಆ ಚಂದ್ರನಲ್ಲಿ ಕಾಣುವಂಥ ಜಿಂಕೆಯನ್ನು ಕೈಯಲ್ಲಿ ಹಿಡ್ಕೊಂಡಂಥವನು ಶಂಭುಲಿಂಗ ಅಂಥೇಳಿ ಮುಂದೆ ಹರಿಹರಿಗನ ಅಂತ ಹೇಳ್ಕೊಂಡು ಹೋಗ್ತಾರೆ. ಹರಿಹರಿಗನ ಹರಿಸಕನುಳು ಸುಟ್ಟನೇ ಶಂಭುಲಿಂಗ ಶಂಭುಲಿಂಗ, ಹರಿಯ ರೂಪಿನ ಹರಿಯನ್ನು ಕೊಂದ ದಿಟ್ಟನೇ ಶಂಭುಲಿಂಗ ಶಂಭುಲಿಂಗ, ಹರಿಯತೆಯನ್ನು ಹರಿಶೂಲದೊಳಿಟ್ಟನೆ ಶಂಭುಲಿಂಗ ಶಂಭುಲಿಂಗ, ಹರಿನ ತಪದ ಹರಿ ರಿಪು ಹರಿದುಟ್ಟನೆ ಶಂಭುಲಿಂಗ 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 ಶಂಭುಲಿಂಗ. ಹರಿಹರಿಗನ ಹರಿಸಕನೊಳು ಸುಟ್ಟನೆ ಶಂಭುಲಿಂಗ ಅಂತ. ಹರಿಹರಿಗನ, ಹರಿಹರಿಗ ಅಂದ್ರೆ ಮನ್ಮಥ. ಹರಿಹರಿಗನನ್ನ ಹರಿಸಕನೊಳು ಸುಟ್ಟನೆ. ಹರಿಸಖ, ಹರಿಗ ಸಖನಾಗಿದ್ದವನು ಪಾವಕ ಅಂದರೆ ಬೆಂಕಿ ಅಗ್ನಿ. ಹರಿಹರಿಗನ ಮನ್ಮಥನನ್ನ ಹರಿ ಸಖನೊಳು ಅಂದರೆ ಬೆಂಕಿಯಲ್ಲಿ ಸುಟ್ಟಂಥವನಂತ, ಮೂರನೇ ಕಣ್ಣನ್ನು ತೆಗೆದು ಆ ಬೆಂಕಿಯಲ್ಲಿ ಸುಟ್ಟಂಥವನು ಶಂಭುಲಿಂಗ. ಎರಡನೇದು ಬಹಳ ವಿಶೇಷವಾಗಿರುವಂಥದ್ದು, ಹರಿಯ ರೂಪಿನ ಹರಿಯನ್ನು ಕೊಂದ ದಿಟ್ಟನೆ ಶಂಭುಲಿಂಗ ಅಂತ. ಹರಿಯ ರೂಪಿನ ಹರಿಯನ್ನು ಕೊಲ್ಲೋದಕ್ಕೆ ಹೇಗೆ ಸಾಧ್ಯ ಇದೆ ಅಂತ. ಹರಿಯ ರೂಪಿನ ಹರಿ ಅಂತಂದರೆ ಸಿಂಹ, ಆ ಸಿಂಹ ರೂಪಿನ ಹರಿಯನ್ನು ಕೊಂದಂಥವನು, ನಮಗೊತ್ತು ನಾರಸಿಂಹ
ಹಿರಣ್ಯಕಶಿಪನ ಕೊಲ್ಲೋದಕ್ಕೆ ನಾರಸಿಂಹನಾಗಿ ಬಂದ. ಆದರೆ ಆ ಹರಿಯ ರೂಪಿನ ಸಿಂಹದ ರೂಪಿನಲ್ಲಿರುವಂತಹ ನಾರಸಿಂಹ ಮೂರ್ತಿಯನ್ನು ಕೊಂದ ದಿಟ್ಟ ಶಂಭುಲಿಂಗ ಅಂತ ಶಿವಪುರಾಣದಲ್ಲಿ ಒಂದು ಕಥೆ ಬರ್ತದೆ. ಹಿರಣ್ಯಕಶಿಪನ ಕೊಲ್ಲೋದಕ್ಕೆ ನರಸಿಂಹನ ಅವತರಣ ಆಯಿತು. ಹಿರಣ್ಯಕಶಿಪನ ಕೊಂದ ಮೇಲೆ ಆ ಕ್ರೋಧ ಇತ್ತಲ್ಲ ಸಿಟ್ಟು, ಅದಕ್ಕೆ ಇಡೀ ಜಗತ್ತು ತಳಮಳಿಸೋಕೆ ಶುರು ಆಯ್ತಂತೆ. ಆ ಅನಾಹುತ ರೂಪ ನೋಡೋಕ್ಕಾಗಲ್ಲ, ಅದನ್ನು ಕಳಿಸೋದು ಹೇಗೆ, ಶಾಂತ ರೂಪ ಮಾಡೋದು ಹೇಗೆ ಅಂತ ಗೊತ್ತಾಗಲಿಲ್ಲ. ಜಗತ್ತು ಒದ್ದಾಡ್ತಿರ್ಬೇಕಾದ್ರೆ ದೇವತೆಗಳು ಶಿವನ ಹತ್ರ ಹೋದ್ರಂತೆ. ತಡ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಉಗ್ರ ರೂಪ ಆಗಿಬಿಟ್ಟಿದ್ದ ನರಸಿಂಹ. ಭಗವಂತ ರುದ್ರೂಪ ತಡ್ಕೊಳ್ಳೋದು ಹೇಗೆ, ಅದು ಕಮ್ಮಿ ಮಾಡಬೇಕು ಅಂದಾಗ ಶಿವ ಬಂದ, ಶರಭ ರೂಪದಲ್ಲಿ ಬಂದ ಅಂತ ಹೇಳ್ತಾರೆ. ಶರಭ ರೂಪನ ಪಡ್ಕೊಂಡ. ಆ ಶರಭನ್ ಮೊದಲು ಕಾಲಭೈರವನನ್ನು ಕಳಿಸ್ತಾನೆ, ಅದು ಆಗದೆ ಹೋದಾಗ ತಾನೇ ಬರ್ತಾನೆ ಶರಭ ರೂಪ ಅಂತಾಳೆ. ಆ ಶರಭದ ಆಕಾರ ಸಾವಿರ ಕೈಗಳು, ಸಿಂಹ ಮುಖ, ಜಡೆಗಟ್ಟಿದ ಕೂದಲು, ಎಂಟು ಕಾಲುಗಳು, ಅಸಾಧ್ಯ ಪರಾಕ್ರಮ ಆ ಶಕ್ತಿ. ಆ ಶಕ್ತಿ ಅಂತೂ ಮಾಡೋದು ಅದು ಪ್ರಾಣಿ, ಸಿಂಹ ಮತ್ತು ಪಕ್ಷಿ, ಈ ಮೂರು ರೂಪ ರೆಕ್ಕೆ ಇರುವಂಥದ್ದು ಎಲ್ಲವೂ ಸೇರ್ಕೊಂಡು ಬರುವಂತಹ ಶರಭ ರೂಪದಲ್ಲಿ ಬಂದಾಗ ಆ ನರಸಿಂಹನ ಉಗ್ರ ರೂಪವನ್ನು ನೋಡಿ ಏನಾದರೂ ಕಮ್ಮಿ ಆಗೋದಿಲ್ಲ. ನರಸಿಂಹನ ಹಿಡ್ಕೋತಾನೆ, ಎತ್ತಿ ಬಿಡ್ತಾನೆ, ಎತ್ತಿ ಒತ್ತಿದಾಗ ನರಸಿಂಹ ಮೆತ್ತಗಾಗ್ತಾನೆ. ಅಷ್ಟೇ ಅಲ್ಲ, ನರಸಿಂಹನ ಮೈ ಮೇಲೆ ಚರ್ಮವನ್ನು ಕಿತ್ತಾನೆ, ಚರ್ಮವನ್ನು ಕೊತ್ತು ಕೊಂದು ಬಿಡ್ತಾನೆ. ಆ ಚರ್ಮವನ್ನು ಸಿಂಹವ ಚರ್ಮವನ್ನು ತಾನೇ ಉಟ್ಕೊಳ್ತಾನೆ. ಸಿಂಹದ ಚರ್ಮವನ್ನು ಉಟ್ಕೊಂಡಾಗ ಯಾವಾಗ ಚರ್ಮ ಕಿತ್ತಿ ಹೋಯ್ತೋ ಆಗ ಆ ವಿಷ್ಣುವಿನ ಶಕ್ತಿ ಕಮ್ಮಿ ಆಯಿತು, ಅಥವಾ ಆ ಕೋಪ ಕಮ್ಮಿಯಾಗಿ ಮತ್ತೆ ವೈಕುಂಠಕ್ಕೆ ಮರಳಿ ಹೋದ ಅಂತ. ಆ ದೃಷ್ಟಿಯಿಂದ ನರಸಿಂಹ ಅವತಾರದಲ್ಲಿ ನರಸಿಂಹನನ್ನು ಕೊಂದು ಆ ಸಿಂಹದ ಬಟ್ಟೆ ಅಂತ ಚರ್ಮವನ್ನು ಸುತ್ತಕೊಂಡಂಥ ಇದ್ದಾನಲ್ಲ, ಹರಿಯ ರೂಪಿನ ಹರಿಯನ್ನು ಕೊಂದ ದಿಟ್ಟನೆ ಶಂಭುಲಿಂಗ. ಮೂರನೇದು, ಹರಿ ಎದೆಯನ್ನು ಹರಿಶೂಲದೊಳ್ಳಿಟ್ಟನೆ ಶಂಭುಲಿಂಗ ಅಂತ. ಹರಿ ಅಂದರೆ ಯಮ, ಇನ್ನೊಂದು ಅರ್ಥವೂ ಇದೆ. ಎಷ್ಟು ಅರ್ಥ ಇದೆ ನೋಡಿ ಹರಿ ಅನ್ನೋದಕ್ಕೆ. ಹರಿ ಎದೆಯನು ಅಂದರೆ ಯಮಮೂರ್ತಿಯನ್ನು ಎದೆಯಲ್ಲಿ ಹರಿಶೂಲದೊಳ್ಳಿಟ್ಟನೆ ಶಂಭುಲಿಂಗ ಅಂತ. ಯಮನ ಎದೆಯಲ್ಲಿ ಆ ಶೂಲವನ್ನು ಚುಚ್ಚಿದ ಅಂತ. ಆಗಲೇ ನೋಡಿದ ಹಾಗೆ ಮಾರ್ಕಂಡೇಯ ಕಥೆಯಲ್ಲಿ ಚುಕ್ಕುವಂಥದ್ದು ನಮಗೆ ಗೊತ್ತಿದೆ. ತ್ರಿಶೂಲ ಅಂತಿರುವಂಥದ್ದು ಮೂರು, ಆ ತ್ರಿಗುಣಗಳನ್ನು ತೆಗೆದುಹಾಕುವಂಥದ್ದು, ಸತ್ವ ರಜಸ್ ತಮಸ್ಸುಗಳನ್ನು ಮೂರು ತೆಗೆದುಹಾಕುವಂಥದ್ದು. ಆ ತ್ರಿಶೂಲದಿಂದ ಚುಚ್ಚಿ ಆ ಸಾವನ್ನು ಗೆದ್ದಂಥವನು, ಕಾಲಕಾಲನಾಗಿದ್ದಂಥವನು. ಹರಿತನ ಹರಿನ ತಪದ ಹರಿರಿಪು ಹರಿದುಟ್ಟನೆ ಶಂಭುಲಿಂಗ ಅಂತ. ಹರಿನ ತಪದ ಅಂದರೆ ಹರಿಯಿಂದ, ವಿಷ್ಣುವಿನಿಂದ ತನ್ನ ಪಾದಪೂಜೆ ಮಾಡಿಸಿಕೊಂಡಂಥವನು ಶಿವ. ಹರಿರಿಪು ಚೆನ್ನಾಗಿದೆ ನೋಡಿ ಮಾತದು, ಹರಿರಿಪು ಹರಿದುಟ್ಟನೆ ಶಂಭುಲಿಂಗ ಅಂತ. ಹರಿ ಅಂದರೆ ಸಿಂಹ ಅಂತ ಹೇಳಿದಾಗಲೇ, ಆ ಸಿಂಹದ ವೈರಿಯಾದಂಥ ಶರಭ, ಆ ಶರಭದ ರೂಪವನ್ನು ತೊಟ್ಟಂಥ ಶಂಭುಲಿಂಗ. ಹೀಗೆ ಒಂದೇ ಬರೀ ಹರಿ ಅನ್ನುವಂಥ ಪದವನ್ನು ಉಪಯೋಗಿಸಿ ಮಾಡಿದಂಥದ್ದು, ಆ ಸಂಬಂಧಗಳನ್ನು ಹೇಳ್ತಾ ಹೋಗುವಂಥದ್ದು. ಒಂದಕ್ಕೊಂದು ಸಂಬಂಧಗಳು ಆಗಲೇ ಹೇಳಿದಾಗೆ ಇದು ನಮಗೆ ಪರಂಪರೆಯಲ್ಲಿ ಬಂದಿರೋದು. ಕುಮಾರವ್ಯಾಸ ಹೇಳಿಲ್ವೇ, ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ರೂಪನ ಅತುಳ ಭುಜಬಲದಿ ಕಾದಿ ಗೆಲಿದನ ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲಹೋ ಗದುಗಿನ ವೀರನಾರಾಯಣ ಕೃಷ್ಣ ಅಂತ ಹೇಳಬೇಕಾದ್ರೆ ಇಷ್ಟೊಂದು ಸಂಬಂಧ ಅದು ಹುಡ್ಕೊಂಡು ಅಲ್ಲೇ ಸುತ್ತ ಇರುತ್ತೆ ಅದು. ಹಾಗೆ ಒಂದು ಹರಿ ಅನ್ನೋ ಪದಕ್ಕೆ ಎಷ್ಟು ಅರ್ಥಗಳು ಇರಬಹುದೋ ಅದನ್ನೆಲ್ಲ ಬಳಸಿ ಮಾಡಿದಂಥದ್ದು. ಇನ್ನು ಮುಂದಿನಲ್ಲಿ ಸೋಮ ಅನ್ನೋ ಪದ ಉಪಯೋಗಿಸ್ಕೊತಾರೆ. ಸೋಮವ ಮಾಂಗನೇ ಸೋಮಸುತೇಜನೇ ಶಂಭುಲಿಂಗ ಸೋಮವ ಮಾಂಗನೇ ಸೋಮಸುತೇಜನೇ ಶಂಭುಲಿಂಗ ಸೋಮಸಖನೇ ಸೋಮಜನಸುರಭೂಜನೇ ಶಂಭುಲಿಂಗ ಶಂಭುಲಿಂಗ ಸೋಮನಾಮನೇ ವಿಶ್ವ ಸೋಮ ಸ್ವಭಾಜನೆ ಶಂಭುಲಿಂಗ ಸೋಮ ಕಲಾತೀತ ಸೋಮ ಪ್ರಯೋಜನೆ ಶಂಭುಲಿಂಗ ಸೋಮ ಕಲಾತೀತ ಸೋಮ ಪ್ರಯೋಜನೆ ಶಂಭುಲಿಂಗ ಕಮಲ ಕಮಲ ಕುಮುದಾಕ್ಷಯ ಮಸ್ತನೆ ಶಂಭುಲಿಂಗ 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 ಸೋಮ ವಾಮಾಂಗನೆ ಸೋಮಸುತೇಜನೆ. ಸೋಮ ವಾಮಾಂಗನೆ ಅಂದರೆ ಉಮೆಯನ್ನು ವಾಮಾಂಗದಲ್ಲಿ ಉಳ್ಳಂಥವನು. ಸೋಮಸುತೇಜ ಆ ಚಂದ್ರಕಾಂತಿಯನ್ನು ಉಳ್ಳಂಥವನು ಶಂಭುಲಿಂಗ. ಸೋಮ ಸಖನೆ, ಇಲ್ಲಿ ಸೋಮ ಅಂದರೆ
ಆಗಲೇ ಹೇಳಿದೆ ಸೋಮ ವಾಮಾಂಗನೆ ಅಂದರೆ ಒಮೆ ಎಡಗ ವಾಮಾಂಗದಲ್ಲಿದ್ದದ್ದು ಅಂತ ಹೇಳಿದೆ. ಇಲ್ಲಿ ಸೋಮ ಅಂದರೆ ಕುಬೇರ, ಕುಬೇರನ ಗೆಳೆಯನಾದಂಥವನೇ. ಸೋಮ ಅಂದರೆ ಋಷಿ ಅಂತೂ ಅರ್ಥ ಇದೆ. ಸೋಮ ಜನರ ಸುರಭೋಜನೆ, ಯಾರು ಋಷಿಗಳಿದ್ದಾರೋ ಋಷಿ ಜನರ ಇಷ್ಟಾರ್ಥವನ್ನು ಪೂರೈಸುವಂಥ ಶಂಭುಲಿಂಗ. ಸೋಮನಾಮನೆ ಉಮಾಸಹಿತ ಅಂತ ಹೆಸರಾದಂಥವನೇ. ವಿಶ್ವ ಸೋಮ ಸ್ವಭಾಜನೆ, ವಿಶ್ವಕ್ಕೆಲ್ಲ ಶಾಂತವಾದಂತಹ ಸ್ವಭಾವವನ್ನು ಕೊಟ್ಟಂಥವನು, ಶಾಂತಿಯ ಸ್ವಭಾಜನನಾದಂಥವನು. ಸೋಮ ಕಲಾತೀತ, ಎಷ್ಟು ಚೆನ್ನಾಗಿರೋ ಮಾತು, ಸೋಮ ಕಲಾತೀತ, ಶಾಂತವಾಗಿದ್ದಂಥವನು, ಕಲಾತೀತನಾಗಿದ್ದಂಥವನು. ಜಗತ್ತಿಗೆ ಸೋಮ ಪ್ರಯೋಜನೆ, ಜಗತ್ತಿಗೆಲ್ಲ ಶಾಂತಿಯನ್ನು ಹಂಚುತ್ತಿರುವಂಥವನು, ಶಾಂತಿಯನ್ನು ಕೊಡತಿಂತವನು. ಅದಕ್ಕೆ ಶಂಕರ ಅಂತ ಕರೆಯುವಂಥದ್ದು. ಅದರಿಂದ ಅಂಥ ಶಂಭುಲಿಂಗ, ಅದರಿಂದ ಅವನು ಕಮಲ 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 ಕುಮುದಾಶ್ರಯ ಮಸ್ತನೇ ಶಂಭುಲಿಂಗ ಅಂತ ಹೇಳಿದ ಹಾಗೆ. ಕೊನೆಯ ಪಾಗ, ಸುರಭಿಯ ಸುರಭಿ ಮಾಲಾರ್ಪಿತ ಸೂತ್ರನೇ ಶಂಭುಲಿಂಗ ಶಂಭುಲಿಂಗ, ಸುರಭಿಯ ಸುರಭಿ ಭವಾಬ್ಧಿಗೆ ಭೈತ್ರನೇ ಶಂಭುಲಿಂಗ, ಸುರಭಿಯ ಸುರಭಿ ಮಾಲಾರ್ಪಿತ ಸೂತ್ರನೇ ಶಂಭುಲಿಂಗ, ಸುರಭಿಯ ಸುರಭಿ ಭವಾಬ್ಧಿಗೆ ಭೈತ್ರನೇ ಶಂಭುಲಿಂಗ, ಸುರಭಿಯ ರಸನ ಸುರಭಿನುತಿ ಪಾತ್ರನೇ ಶಂಭುಲಿಂಗ, ಸುರಭಿಗೆ ಸುರಭಿದನ ವನಸು ಚೈತ್ರನೇ ಶಂಭುಲಿಂಗ ಶಂಭುಲಿಂಗ. ಕಮಲ ಕಮಲ ಕುಮುದಾಶ್ರಯ ಮಸ್ತನೇ ಶಂಭುಲಿಂಗ ಶಂಭುಲಿಂಗ, ಕುಮುದ ಕಮಲ ತರುಣಾನ್ವಿತ ಹಸ್ತನೇ ಶಂಭುಲಿಂಗ. ಕಮಲ ಕಮಲ ಕುಮುದಾಶ್ರಯ ಮಸ್ತನೇ ಶಂಭುಲಿಂಗ 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 ಶಂಭುಲಿಂಗ. ಸುರಭಿಯ ಸುರಭಿ ಮಾಲಾರ್ಪಿತ ಸೂತ್ರನೇ ಶಂಭುಲಿಂಗ. ಸುರಭಿ ಅಂದರೆ ಅತ್ಯಂತ ಸುಂದರವಾದಂತಹ, ಚೆಲುವಾದಂತಹ. ಸುರಭಿ ಮಾಲಾರ್ಪಿತ, ಸುರಭಿ ಅಂದರೆ ಕಾಮಧೇನು, ಸುಂದರವಾದಂತಹ ಚೆಲುವಾದ ಕಾಮಧೇನುಗಳ ಸಾಲನ್ನು ಒಂದಲ್ಲ, ಕಾಮಧೇನುಗಳ ಸಾಲನ್ನು ಸುರಭಿ ಮಾಲಾರ್ಪಿತ, ಕಾಮಧೇನುಗಳ ಮಾಲೆ ಸಾಲಗಳನ್ನು ಕಟ್ಟಲಿಕ್ಕೆ ಬೇಕಾದಂತಹ ಕೃಪಾ ಇದೆಯಲ್ಲ, ಆ ಕೃಪೆಯ ಸೂತ್ರನು ಶಂಭುಲಿಂಗ. ಗಮನಿಸಬೇಕಾದಂಥ, ಶಿವ ಮನಸ್ಸು ಮಾಡಿದರೆ ಏನಾದರೂ ಕೊಟ್ಟಾನು. ಅತ್ಯಂತ ಚೆಲುವಾದ ಸುಂದರವಾದಂಥ ಕಾಮಧೇನು ಎದಕ್ಕೆ ಪೂಜೆ ಮಾಡ್ತೀವಿ ನಾವು, ಕೇಳಿದ್ದನ್ನು ಕೊಡುವಂಥದ್ದು ಒಂದಲ್ಲ. ಅಂಥ ಎಷ್ಟೋ ಕಾಮಧೇನುಗಳನ್ನು ತನ್ನ ಕೃಪಾಛತ್ರದಲ್ಲಿ ಕಟ್ಟಿದಂಥ ಅವನಿದ್ದಾನಲ್ಲ, ಅದು ಚಂದಿದ್ದಾರೆ. ಸುರಭಿಯ ಸುರಭಿ ಮಾಲಾರ್ಪಿತ ಸೂತ್ರನೇ, ಎಲ್ಲವನ್ನೂ ಸೂತ್ರ ರೂಪ ಕಾಮಧೇನುಗಳನ್ನು ಚಂದವಾದಂಥ ಬೇಕಾದ್ದನ್ನು ಕೊಡುವಂಥ ಕಾಮಧೇನು ಕಟ್ಟಿದಂಥವನು ಆ ಶಂಭುಲಿಂಗ. ಸುರಭಿಯ ಸುರಭಿ ಭವಾಬ್ಧಿಗೆ ಭೈತ್ರನೇ, ಇದು ಬಹುಶಃ ಅದ್ಭುತ ವಾಕ್ಯ. ಸುರಭಿಯ ಅಂದರೆ ಜೀವನ ಅನ್ನುವ ಒಬ್ಬ ಜೀವ ಅಂತಿದೆಯಲ್ಲ ನಮ್ಮದು, ಆ ಜೀವ ಅನ್ನುವಂಥ ಒಂದು ಗೋವು, ನಾವೆಲ್ಲ ಗೋವುಗಳು. ಸುರಭಿಯ ಸುರಭಿ ಭವಾಬ್ಧಿಗೆ, ಈ ಜೀವ ಅನ್ನುವಂಥ ಒಂದು ಆಕಳು ಮತಿತವಾದ ಭವಾಬ್ಧಿಯಿಂದ ದಾಟ್ಕೊಂಡು ಹೋಗ್ಬೇಕಲ್ಲ, ಭವ ಸಂಸಾರದಿಂದ ದಾಟ್ಕೊಂಡು ಹೋಗ್ಬೇಕಲ್ಲ. ಅಬ್ಧಿ ಈ ದೊಡ್ಡ ಸಮುದ್ರನ ದಾಟ್ಕೊಂಡು ಹೋಗ್ಬೇಕಾದ್ರೆ ಒಂದು ಹಡಗು ಬೇಕು, ಸಣ್ಣ ಹುಟ್ಟು ಸಾಕಾಗಲ್ಲ, ನಮಗೆ ಹಡಗೇ ಬೇಕು ನಮ್ಮನ್ನು ಪಾರು ಮಾಡಬೇಕಾದ್ರೆ. ಇದನ್ನು ಹೇಳ್ತೀವಿ ನಾವು, ಭಗವಂತನು ಹಾಗೆ ಅಂತ ಅವನಿದ್ದರಿಂದ ಅವರು ಪಾರಾದರು ಅಂತ ಹೇಳ್ಕೊತೀವಿ. ಹಾಗೆ ಸುರಭಿಯ ಜೀವ ಅನ್ನುವಂಥ ಒಂದು ಆಕಳು ಈ ಭವಾಬ್ಧಿಯಲ್ಲಿ ದಾಟಿಕೊಂಡು ಹೋಗಬೇಕಾದ್ರೆ ಇರುವಂಥ ಭೈತ್ರ ಒಂದು ಗಟ್ಟಿಯಾದ ಹಡಗು, ಜಹಜು, ಆ ಹಡಗು ಅಂದರೆ ಶಂಭುಲಿಂಗ. ಸುರಭಿ ಅರಸನ, ಸುರಭಿ ಅರಸನ, ಸುರಭಿ ಕಾಮಧೇನು ಅರಸನಾಗಿದ್ದನಲ್ಲ ಅವನು ಇಂದ್ರ, ಇಂದ್ರನ ಸುರಭಿ ನುತಿ ಪಾತ್ರನೇ, ಆ ಇಂದ್ರನ ಅತ್ಯಂತ ಸುಮಧುರವಾದ ಸ್ತೋತ್ರಕ್ಕೆ ಪಾತ್ರನಾದಂಥವನು ಶಂಭುಲಿಂಗ. ಕೊನೆಗೆ ಸುರಭಿಗೆ ಆ ದೇವೇಂದ್ರ ಇದ್ದಾನಲ್ಲ, ಅವನ ಸುರಭಿದನ, ಅವನ ವನ ಇದೆಯಲ್ಲ ನಂದನವನ, ಆ ಇಂದ್ರನ ನಂದನದ ವನದ ಸುಚೈತ್ರ ನೀನು, ಆ ನಂದನವನಕ್ಕೆ ಚೈತ್ರರೂಪಿಯಾಗಿ ಬಂದಂಥವನು ನೀನು ಅಂತ ಹೇಳಿದ ಹಾಗೆ. ಇದು ಅಕ್ಷರ ಪದವಶಃ ಅರ್ಥ ಆಯಿತು, ಮೂಲ ಅರ್ಥ ಇಷ್ಟೇ. ಒಬ್ಬ ಜೀವ ದಾಟ್ಕೊಂಡು ಮೇಲೆ ಸಮುದ್ರವನ್ನು ದಾಟಿ, ಜೀವನದ ಸಮುದ್ರವನ್ನು ದಾಟಿ ಮೇಲೆ ಹೋಗಬೇಕಾದ್ರೆ ನಮ್ಮ ಶಕ್ತಿಯಿಂದ ದಾಟ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ, ಅದಕ್ಕೊಂದು ಹಡಗು ಬೇಕು, ಆ ಹಡಗಿಗೊಬ್ಬ ನಾವಿಕ ಬೇಕು,
ಯಜಮಾನ ಬೇಕು. ನಮ್ಮ ಜೀವನದ ನೌಕೆಯನ್ನು ನಡೆಸ್ಕೊಂಡು ಹೋಗೋದಕ್ಕೆ ಒಬ್ಬ ಯಜಮಾನ ಇದ್ದಾನೆ ಮೇಲೆ, ಅವನು ಶಂಭುಲಿಂಗ. ಆತ ನಮ್ಮನ್ನು ಮನಸ್ಸು ಮಾಡಿ ಕೃಪೆದೋರಿ, ಅದಕ್ಕೆ ಶಿವಕಾರುಣ್ಯ ಬರೆದಲ್ಲಿ ಬರುವಂಥದ್ದು ಇದು. ಬಂದಾಗ ನಾವು ಕೇಳ್ಕೊಳ್ಳೋದಿಷ್ಟೇ, ನಾವು ಸಿಕ್ಕೊಂಡ್ಬಿಟ್ಟಿದ್ದೀವಿ, ಗೋವುಗಳಾಗಿ ಸಿಕ್ಕೊಂಡಿದ್ದೇವೆ ಜೀವರಾಗಿ. ಈ ಜೀವರ ಅಬ್ಧಿಯನ್ನು ದಾಟಿ ಹೋಗಬೇಕಾದ್ರೆ ಶಂಭುಲಿಂಗ ಬರಬೇಕು. ಮೇಲೆ ಹೇಳಿದ ಹಾಗೆ ಸಣ್ಣ ಸಣ್ಣದು ಚಂದ್ರನಲ್ಲಿ ಇಟ್ಕೊಂಡವಂಥವನು ಶಿವ ಅಂತ ಹೇಳಿ, ಆ ನಂತರ ಲೀಲಾ ಕಮಲನಾದಂಥವನು ಶಿವ ಅಂತ ಹೇಳಿ, ಮನ್ಮಥನನ್ನು ಸುಟ್ಟಂಥವನು ಶಿವ, ಸಿಂಹದ ರೂಪದಲ್ಲಿರುವಂತಹ ನರಸಿಂಹನನ್ನು ಕೊಂದಂಥವನು ಶಿವ, ಯಮನನ್ನು ಕೊಂದಂಥವನು, ಆ ಶಕ್ತಿಯನ್ನು ಹೇಳ್ಕೊಂಡು ಬರ್ತಾರೆ ಅಂಥವನು ನೀನು ಅಂತ. ಪಾರ್ ಮಾಡುವಂತ ಕೇಳ್ಕೋಬೇಕಾದ್ರೆ ಸಮರ್ಥರನ್ನು ಕೇಳ್ಕೋಬೇಕಾಗ್ತದೆ, ಅಶಕ್ತರನ್ನು ಕೇಳ್ಕೊಳ್ಳೋಕ್ಕಾಗೋದಿಲ್ಲ. ಅಂಥವನು ನೀನಪ್ಪ ಅಂತ ಹೇಳಿ ಹರಿಯಿಂದ ನಮಸ್ಕಾರ ಮಾಡಿಸ್ಕೊಂಡಂಥವನು, ಶರಭ ರೂಪದಲ್ಲಿದ್ದಂಥವನು, ಉಮೆಯನ್ನು ವಾಮಾಂಗದಲ್ಲಿ ಉಳ್ಳಂಥವನು, ಚಂದ್ರಕಾಂತಿ ಉಳ್ಳಂಥವನು, ಕುಬೇರನ ಗೆಳೆಯನಾದಂಥವನು, ಋಷಿಗಳಿಗೆ ಪ್ರಿಯನಾದಂಥವನು, ಇಷ್ಟವತ್ತನ್ನು ತೀರಿಸುವಂಥವನು, ಅದಲ್ಲದೆ ಉಮಾಸಹಿತನಾದವನೇ ಹೆಸರಾದವಂಥವನು, ವಿಶ್ವಕ್ಕೆಲ್ಲ ಶಾಂತಿಯನ್ನು ಕೊಡುವಂಥವನು, ಸಂತೃಪ್ತಿಯನ್ನು ಕೊಡುವಂಥವನು, ಇಂಥವನಿದೆಯಲ್ಲಪ್ಪ ನಾನು ಸಿಕ್ಕಾಕ್ಕೊಂಡಿದ್ದೇನೆ ಸಮುದ್ರದಲ್ಲಿ, ನಾನು ಪಾರ್ ಮಾಡು ಅಂತ ಆರ್ತತೆಯಿಂದ ಕೇಳಿದಾಗ ಆ ಶಂಭುಲಿಂಗ ಬಂದಾನು, ಕೈ ಹಿಡಿದಾನು. ಅದು ನಿಜಗುಣ ಶಿವಯೋಗಿಗಳ ಮಾತು ಆಯಿತು. ಅಂಥ ಮಾತುಗಳನ್ನು ನಮಗೆ ನೀಡಿದಂಥ ನಿಜಗುಣ ಶಿವಯೋಗಿಗಳಿಗೆ ನಾವು ಎಂದೆಂದಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇರಬೇಕು. ನಮಸ್ಕಾರಗಳು.